ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಂದರತೆ ಬರೀ ನಮ್ಮ ಮುಖದಲ್ಲಷ್ಟೇ ಕಾಣಲ್ಲ ಅಥವಾ ಉದ್ದ ಕೂದಲಲ್ಲಷ್ಟೇ ಕಾಣಲ್ಲ ನಮ್ಮ ನಗುವಿನಲ್ಲೂ ಕೂಡ ಕಾಣುತ್ತೆ ಮುಖವನ್ನು ಸ್ವಲ್ಪ ಸ್ಟ್ರೆಚ್ ಮಾಡಿದಾಗ ಬ್ರಾಡ್ ಸ್ಮೈಲ್ ಮಾಡಿದಾಗ ಮೊದಲು ಕಾಣೋದೇ ನಮ್ಮ ಹಲ್ಲುಗಳು ಹಲ್ಲುಗಳು ಮಂಕಾಗಿ ಹಳದಿಯಾಗಿದ್ದರೆ ಕೆರೆ ಕಟ್ಟಿದರೆ ಅಥವಾ ಡಾರ್ಕ್ ಆಗಿ ಕಪ್ಪಾಗಿದ್ರೆ ನಮ್ಮ ನಗು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾವು ನಮ್ಮ ಹಲ್ಲುಗಳತ್ತನೂ ಕೂಡ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಮನೆ ಒಂದನ್ನು ತಿಳಿಯೋಣ ಹಲ್ಲುಗಳು ತುಂಬಾ ಹಳದಿಯಾಗಿಬಿಟ್ಟು ಕಪ್ಪಾಗಿ ಕೆರೆ ಕಟ್ಟಿದ್ರೆ ನಾವು ಡೆಂಟಿಸ್ಟ್ ಹತ್ರ ಹೋಗ್ತೇವೆ ಹೋಗಿ ಕ್ಲೀನ್ ಏನೋ ಮಾಡಿಸ್ಕೊಬರ್ತೀವಿ ಆದರೂ ಕೂಡ ಅಷ್ಟೊಂದು ವೈಟ್ ಆಗಲ್ಲ ಅಂಥದ್ರಲ್ಲಿ ನಮ್ಮ ಕಿಚನಲ್ಲೇ ಇರುವಂಥ ಕೆಲವೊಂದು ವಸ್ತುಗಳನ್ನು ಬಳಸಿಬಿಟ್ಟು ನಾವು ಟೂತ್ಪೇಸ್ಟನ್ನು ಮನೆಯಲ್ಲೇ ತಯಾರಿಸ್ಕೊಳ್ಬಹುದು ಹಾಗಿದ್ರೆ ಬನ್ನಿ ಈ ಟೂತ್ಪೇಸ್ಟನ್ನು ಯಾವ ರೀತಿ ತಯಾರಿಸೋದು ಅಂತ ನೋಡೋಣ ಇದು ಹಂಡ್ರೆಡ್ ಪರ್ಸೆಂಟ್ ಆಗಲೂ ವರ್ಕ್ ಆಗುತ್ತೆ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿವೆ ಸೊ ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಹಾಗಿದ್ದರೆ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಟೂತ್ಪೇಸ್ಟನ್ನು ತಯಾರಿಸಲಿಕ್ಕೆ ನಾನು ಒಂದು ಚಮಚದಷ್ಟು ಕಾಫಿ ಪುಡಿಯನ್ನು ಬಳಸ್ತಾ ಇದ್ದೀನಿ ಕಾಫಿ ಪುಡಿ ಯಾವುದಾದ್ರು ಸರಿ ನಿಮ್ಮ ಮನೇಲಿ ಯಾವ್ದು ಬಳಸ್ತೀರೋ ಅದನ್ನು ತೆಗೆದುಕೊಳ್ಳಿ ಕಾಫಿ ಪುಡಿಯನ್ನು ಬಳಸೋದ್ರಿಂದ ನಮ್ಮ ಹಲ್ಲುಗಳು ಚೆನ್ನಾಗಿ ಪಾಲಿಶ್ ಆಗುತ್ತೆ ಒಳ್ಳೆಯ ಶೈನಿಂಗು ಈ ಕಾಫಿ ಪುಡಿಯಿಂದ ಬರುತ್ತೆ ನಂತರ ನಾನು ಒಂದು ಚಮಚದಷ್ಟು ಪೇಸ್ಟನ್ನು ಬಳಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಟೂತ್ಪೇಸ್ಟ್ ಬಳಸ್ತಿರೋ ಯಾವುದಾದ್ರು ಸರಿ ಅದನ್ನು ಬಳಸ್ಕೊಳ್ಳಿ ನಂತರ ನಾವು ಇದರಲ್ಲಿ ಲವಂಗದ ಪುಡಿಯನ್ನು ಬಳಸಬೇಕಾಗತ್ತೆ ಲವಂಗ ಎರಡು ಮೂರು ಲವಂಗವನ್ನು ಕುಟ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಲವಂಗವನ್ನು ಬಳಸೋದ್ರಿಂದ ಬಾಯಿಯಿಂದ ಬರುವಂಥ ದುರ್ಗಂಧವನ್ನು ಕಂಟ್ರೋಲ್ ಮಾಡಬಹುದು ಹಾಗೂ ಹಲ್ಲುಗಳಿಂದ ರಕ್ತ ಸುರಿತಾ ಇರುತ್ತಲ್ವ ಪಯರಿ ಆಗ್ತಾ ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ನಂತರ ಒಂದು ಚಮಚದಷ್ಟು ತೆಂಗಿನಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ತೆಂಗಿನಕಾಯಿ ಎಣ್ಣೆ ಯಾಕೆ ಅಂತಂದರೆ ಒಸಿಡುಗಳು ಕಪ್ಪಾಗಿರುತ್ತಲ್ವ ಪಿಗ್ಮೆಂಟ್ ಆಗಿರುತ್ತೆ ಕಪ್ಪಾಗಿರುತ್ತೆ ಚರ್ಮ ಅದನ್ನೆಲ್ಲ ಲೈಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಒಸಡುಗಳು ಹಾಗೂ ಹಲ್ಲುಗಳು ಕಪ್ಪಾಗಿದ್ದರೂ ಕೂಡ ಇದು ಲೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದಾದ ನಂತರ ಒಂದು ಚಮಚದಷ್ಟು ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲಿಂಬೆ ಹಣ್ಣಿನ ರಸ ಏನು ಮಾಡುತ್ತೆ ಅಂದರೆ ಹಲ್ಲುಗಳನ್ನು ಬ್ಲೀಚ್ ಮಾಡುತ್ತೆ ಹಾಗೂ ಹಳದಿ ಆಗಿರೋದು ಕೆರೆ ಕಟ್ಟಿರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಎಲ್ಲವನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತೆಳುವಾಗಿದೆ ಅದಕ್ಕೋಸ್ಕರ ಇನ್ನೂ ಒಂದು ಚಮಚದಷ್ಟು ಟೂತ್ ಪೇಸ್ಟನ್ನು ಇದರೊಂದಿಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಯಾವುದಾದ್ರು ಒಂದು ಚಿಕ್ಕ ಡಬ್ಬಿಯಲ್ಲಿ ಏರ್ಟೈಟ್ ಕಂಟೈನರಲ್ಲಿ ತುಂಬಿಕೊಂಡು ಇಟ್ಕೊಳ್ಬಹುದು ಮತ್ತು ಪ್ರತಿ ಸಾರಿನೂ ಬ್ರಷ್ ಮಾಡುವಾಗ ಇದೇ ಟೂತ್ಪೇಸ್ಟನ್ನು ನೀವು ಬಳಸ್ಕೊಳ್ಬಹುದು ದಿನಕ್ಕೆ ಎರಡು ಬಾರಿನಾದರೂ ಈ ಟೂತ್ಪೇಸ್ಟ್ನಿಂದ ನಿಮ್ಮ ಹಲ್ಲುಗಳನ್ನು ನೀವು ಚೆನ್ನಾಗಿ ಉಜ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಲ್ಲುಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೂ ಹಳದಿಯಾಗಿರೋದು ಬೇಗನೆ ಇದು ವೈಟಲ್ಲಿ ಟರ್ನ್ ಆಗುತ್ತೆ ಮತ್ತು ಈ ಟೂತ್ಪೇಸ್ಟನ್ನು ಅಥವಾ ಈ ಮಿಶ್ರಣವನ್ನು ನೀವು ಹದಿನೈದು ದಿನಕ್ಕೊಮ್ಮೆ ಮಾಡಿಕೊಂಡ್ರೆ ಸಾಕು ಒಂದ್ಸರಿ ಮಾಡಿದರೆ ಹದಿನೈದು ದಿನದವರೆಗೆ ನೀವು ಇದನ್ನು ಯೂಸ್ ಮಾಡಿಕೊಳ್ಬಹುದು ಮತ್ತು ಈ ಟೂತ್ಪೇಸ್ಟನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಯೂಸ್ ಮಾಡಬಹುದು ಹಾಗೂ ಎಷ್ಟೇ ಹಳದಿಯಾಗಿರುವಂತಹ ಹಲ್ಲುಗಳು ಅಥವಾ ಕಪ್ಪಾಗಿರುವಂತಹ ಹಲ್ಲುಗಳನ್ನು ನೀವು ಬಿಳಿಪಡಿಸಬಹುದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೂ ಇನ್ನೂವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು